ಬಿಜೆಪಿ ಸಂಘಟನೆ ಹಿತದೃಷ್ಟಿಯಿಂದ ಬಿಜೆಪಿ ಗೆಲುವಿಗೆ ವಿವಿಧ ಮೋರ್ಚಾಗಳ ಸಭೆಯನ್ನು ಆಯೋಜಿಸಲಾಗಿದ್ದು ಈ ನಿಟ್ಟಿನಲ್ಲಿ ಮಾರ್ಚ್ 7 ರಂದು ಗುಬ್ಬಿಯಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ತಿಳಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೃಹತ್ ಸಮಾವೇಶಕ್ಕೆ ಸುಮಾರು 10,000 ಕ್ಕೂ ಹೆಚ್ಚು ಕಾರ್ಯಕರ್ತರು ಆಗಮಿಸಲಿದ್ದು ಗುಬ್ಬಿಯ ಜೂನಿಯರ್ ಕಾಲೇಜು ಆವರಣದಲ್ಲಿ ವೇದಿಕೆ ಸಿದ್ಧಗೊಳಿಸಲಾಗಿದೆ. ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಚಿವರಾದ ಅನಿಲ್ ಕುಮಾರ್, ನೆಲ ನರೇಂದ್ರ ಬಾಬು, ಸಂಸದರಾದ ಜಿಎಸ್ ಬಸವರಾಜು, ಪಿಸಿ ಮೋಹನ್, ಸಚಿವರಾದ ಜೆಸಿ ಮಾದಸ್ವಾಮಿ, ಬಿಸಿ ನಾಗೇಶ್, ಶಾಸಕರಾದ ಮಸಾಲ ಜೈರಾಮ್, ಬಿ ವೈಮತಿ ಗಣೇಶ್, ಚಿದಾನಂದ ಗೌಡ, ವೈಎನ್ ನಾರಾಯಣಸ್ವಾಮಿ ಭಾಗವಹಿಸಲಿದ್ದಾರೆ. ಗುಬ್ಬಿ ಪಟ್ಟಣದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಬೈಕ್ ರ್ಯಾಲಿ ಹಾಗೂ ತೆರೆದ ವಾಹನದಲ್ಲಿ ರಾಜ್ಯ ನಾಯಕರನ್ನು ವೇದಿಕೆಗೆ ಕರೆತರಲಾಗುತ್ತದೆ ಎಂದರು. ಲಿಂಗಾಯತ ಸಮಾಜಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿರುವುದು ಸಹಜ. ಅವರ ಜನಾಂಗದ ಅಭ್ಯರ್ಥಿಯಾಗುವುದು ಸರ್ವೇ ಸಾಮಾನ್ಯ. ಟಿಕೆಟ್ ಕೊಡದಿದ್ದರೆ ಪಕ್ಷವನ್ನು ಬೆಂಬಲಿಸುವುದಿಲ್ಲ ಎಂದು ಯಾರು ಹೇಳಲ್ಲ. ಪಕ್ಷ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಎಲ್ಲರೂ ಒಗ್ಗೂಡಿ ಪಕ್ಷಕ್ಕೆ ದುಡಿದು ಗೆಲುವಿಗೆ ಶ್ರಮಿಸುತ್ತಾರೆ ಎಂದು ಹೇಳಿದರು. ಗುಬ್ಬಿಯಲ್ಲಿ ಯಾರು ಸಹ ಬಂಡಾಯ ಸ್ಪರ್ಧೆ ಮಾಡಲ್ಲ. ಪಕ್ಷ ಟಿಕೆಟ್ ನೀಡಿದವರಿಗೆ ಕಾರ್ಯಕರ್ತರು ಕೆಲಸ ಮಾಡುತ್ತಾರೆ. ಗುಬ್ಬಿಯಲ್ಲಿ ಈ ಬಾರಿ ಬಿಜೆಪಿ ಶಾಸಕರು ಆಯ್ಕೆಯಾಗುತ್ತಾರೆ. ಗೊಂದಲಗಳಿಗೆ ಯಾರು ಕಿವಿಕೊಡಬೇಡಿ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷ ಶಂಕರಣ್ಣ, ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಟಿ ಭೈರಪ್ಪ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರುದ್ರೇಶ್, ಜಿಲ್ಲಾ ಕಾರ್ಯದರ್ಶಿ ಅನಲಿಂಗಪ್ಪ, ಓಬಿಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವೇದಮೂರ್ತಿ, ಸಂದೀಪ್ ಗೌಡ, ಓಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಭೀಮಶೆಟ್ಟಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಚಂದ್ರಶೇಖರ್ ಬಾಬು, ದಿಲೀಪ್ ಕುಮಾರ್, ಎನ್ಸಿ ಪ್ರಕಾಶ್, ಎಸ್ ನಂಜೇಗೌಡ, ಬಲರಾಮಯ್ಯ, ಎಸ್ ವಿಜಯ್ ಕುಮಾರ್, ಪಟ್ಟಣದ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪ ಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಗಂಗಣ್ಣ, ಯತೀಶ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಇನ್ನಿತರರು ಹಾಜರಿದ್ದರು. ಇಲ್ಲಿ ಅಭ್ಯರ್ಥಿ ಮುಖ್ಯ ಆಗಲೇ ಇಲ್ಲ ನಮಗೆ ನಮಗೆ ಸಂಘಟನೆ ಯಾರನ್ನ ಅವರನ್ನ ಘೋಷಣೆ ಮಾಡುತ್ತೆ ಅವರನ್ನ ನಾವು ನಮ್ಮ ಕ್ಯಾಂಡಿಡೇಟ್ ಅಂತ ತಗೊಂಡು ಹೋಗಿ ಚುನಾವಣೆ ಮಾಡುವಂತ ಪದ್ಧತಿ ಭಾರತೀಯ ಜನತಾ ಪಕ್ಷದಲ್ಲಿದೆ. ನಾಳೆ ಚುನಾವಣೆಯನ್ನು ಘೋಷಣೆ ಮಾಡಿದ್ರು ನಮ್ಮ ಸಂಘಟನೆ ಸಿದ್ಧ ಇರ್ತದೆ ಚುನಾವಣೆ ಎಂಎಲ್ಸಿ ಚುನಾವಣೆ ಅಭಿಪ್ರಾಯಗಳು ಅದು ಒಂದು ಇಡೀ ಸಮಾಜದ ಅಭಿಪ್ರಾಯ. ಟಿಕೆಟ್ ಯಾರು ಕನ್ಫರ್ಮ್ ಮಾಡಿದ್ದಿಲ್ಲ ಭಾರತೀಯ ಜನತಾ ಪಕ್ಷ. ಮೋಹನ್ ಎಮ್ಎನ್ ಕೋಟೆ, ಕೆಟಿವಿ ನ್ಯೂಸ್, ಗುಬ್ಬಿ.